हाय फ्रेंड्स एल्रिगू नमस्कार वेलकम बैक टू माय यूट्यूब चैनल इवतु संडे नानु व्लॉग स्टार्ट मारता है नन्ना नाइट रोटीन हेगिरुत्ते अंत शूट मारता है इवतु ऑलमोस्ट 7:30 आगिदे इवाग अड्गे माडबेकु चपाती मत्ते बदनेकाय पल्य माडोण अंत अंदुकोंडिदीनि यूजुअली नाइट टाइम चपातीने माड्तीवि यावागलू सो इवाग माडबेकु सो निम्म जोते माताड्ता माताड्ता हागे वीडियोन कंटिन्यू माड्कोंडु होग्तीनि बन्नि फस्ट इवाग चपाती हिट्टु कलिस्ता इदीनि नानु ಫಸ್ಟೇ ಚಪಾತಿ ಹಿಟ್ಟನ್ನ ಕಲಸಿಟ್ರೆ ನಾವು ಪಲ್ಯ ಮಾಡೋಷ್ಟರಲ್ಲಿ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಸೊ ಅದಕ್ಕೋಸ್ಕರ ಫಸ್ಟೇ ಕಲಸಿಡ್ತಾ ಇದ್ದೀನಿ ನಿಹಾಲ್ ನನಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದ ವಿಡಿಯೋ ಆನ್ ಮಾಡೋದು ಪಾಸ್ ಮಾಡೋದು ಆಫ್ ಮಾಡೋದು ಸರಿಯಾಗಿ ಆಗ್ತಿದೆ ಅಮ್ಮ ವಿಡಿಯೋ ಅಂತ ಎಲ್ಲ ಹೇಳ್ತಿದ್ದ ನನಗೆ ಇವಾಗ ಚಪಾತಿ ಹಿಟ್ಟು ಕಲಸಿದ್ದಾಗಿದೆ ನೆಕ್ಸ್ಟ್ ಪಲ್ಯ ಮಾಡೋಣ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲನೂ ಹೆಚ್ಕೋತಾ ಇದ್ದೀನಿ ಇವಾಗ ಒಂದು ಎರಡು ಮೀಡಿಯಂ ಸೈಜ್ದು ಈರುಳ್ಳಿ ಹಾಗೆ ಒಂದು ಎರಡು ಸಣ್ಣದು ಟೊಮ್ಯಾಟೊ ತೊಗೊಂಡಿದ್ದೀನಿ ಎರಡನ್ನು ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತೀನಿ ಇವಾಗ ಕುಕ್ಕರ್ ಬಿಸಿಗಿಟ್ಟು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ ಹಸಿ ವಾಸನೆ ಕೂಡ ಹೋಗಿರುತ್ತೆ ಆ ಟೈಮಲ್ಲಿ ನಾನು ಟೊಮೆಟೊ ಆ್ಯಡ್ ಮಾಡ್ತೀನಿ ಇವಾಗಲೇ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಬೇಗ ಬೇಯಲಿ ಅಂತ ಸೊ ಆಮೇಲೆ ಬೇಕಾದರೆ ನೋಡಿಕೊಂಡು ಉಪ್ಪನ್ನ ಮತ್ತೆ ಆ್ಯಡ್ ಮಾಡ್ಕೋಬೋದು ಟೊಮೆಟೊ ಎಲ್ಲ ಬೆಂದಾದಮೇಲೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಆ್ಯಡ್ ಮಾಡಿ ಇದಕ್ಕೆ ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಕುದಿ ಬರಬೇಕು ಇವಾಗ ನೀವು ನೋಡ್ತಿರ್ಬೋದು ಆಯಿಲ್ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಸೊ ಟೇಸ್ಟ್ ನೋಡಿದ್ರೆ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತು ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಕಟ್ ಮಾಡಿಟ್ಕೊಂಡಿದ್ದಂಥ ಬದನೆಕಾಯಿನ ಹಾಕ್ತಾ ಇದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ನೀರು ಬೇಕಾದರೆ ಇನ್ನೊಂದು ಸ್ವಲ್ಪ ನೋಡಿ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಕಡಿಮೆ ಇದೆ ಅಂತ ಅನಿಸು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇರುವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊತೀನಿ ಒಂದು ವಿಷಲ್ ಆದರೆ ಸಾಕು ಬೇಗನೆ ಬೆಂದೋಗುತ್ತೆ ಇದು ಸೊ ಇವಾಗ ಪಲ್ಯ ಎಲ್ಲ ಮಾಡಾಯಿತು ಆಲ್ಮೋಸ್ಟ್ 8:30 ಆಗಿದೆ ನಿಹಾಲ್ ನೋಡ್ಬೋದು ಇಲ್ಲಿ ಕಾರ್ಟೂನ್ ನೋಡ್ತಾ ಇದ್ದಾನೆ ಟಿವಿ ನೋಡ್ತಾ ಕೂತಿದ್ದಾನೆ ನಿಹಾಲು ಯೂಶ್ವಲಿ ನಾನು ಯಾವಾಗಲೂ ನೈಟ್ ಟೈಮಲ್ಲಿ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ ಡೈಲಿ ಆಗಲಿಲ್ಲ ಅಂದರೂ ಯಾವಾಗ ಫ್ರೀ ಸಿಗುತ್ತೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆವಾಗೆಲ್ಲ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾಯಿರ್ತೀನಿ ಏನಾದರೂ ಆಚೆ ಹೋಗಿದ್ರೆ ಬಿಸಿಲಲ್ಲಿ ಸನ್ ಟ್ಯಾನ್ ಆಗಿದ್ದರೆ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ಫೇಸ್ ಕೂಡ ಒಂದು ಗ್ಲೋ ಬರುತ್ತೆ ಅಂತ ಸೊ ನಾನಿವತ್ತು ಮಾಮಾ ಅರ್ತ್ ಅವ್ರದ್ದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಅದನ್ನು ತೋರಿಸ್ತೀನಿ ನಿಮಗೆ ಬನ್ನಿ ಇದು ಮಾಮಾ ಅರ್ತ್ ಅವ್ರದ್ದು ಉಪ್ತನ್ ಫೇಸ್ ಮಾಸ್ಕ್ ಇದರಲ್ಲಿ ಟರ್ಮರಿಕ್ ಇದೆ ಸ್ಯಾಫ್ರನ್ ಇದೆ ಎಪ್ರಿಕಾಟ್ ಆಯಿಲ್ ಇದೆ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಮಾಮಾ ಅರ್ತ್ ಪ್ರಾಡಕ್ಟ್ಗಳೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದಾರೆ ಹಾಗಾಗಿ ಯಾವುದೇ ಭಯ ಇಲ್ಲದೆ ಇದನ್ನು ಯೂಸ್ ಮಾಡ್ಬೋದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು ಸೊ ನಾನು ಅದಕ್ಕೆ ಮಾಮಾ ಅರ್ತ್ ಅವ್ರದ್ದು ಉಪ್ತನ್ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೆಟ್ ಫೇಸ್ ವಾಶ್ ಇದು ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನೀವು ಟ್ರೆಲ್ ಆ್ಯಪಲ್ಲಿ ತರಿಸ್ಕೋಬೋದು ಟ್ರೆಲ್ ಒಂದು ಲೈಫ್ ಸ್ಟೈಲ್ ವಿಡಿಯೋ ಮತ್ತು ಶಾಪಿಂಗ್ ಆ್ಯಪ್ ಆಗಿದೆ ಟ್ರೆಲ್ಲಲ್ಲಿ ಇವಾಗ ಸೇಲ್ ನಡೀತಾ ಇರೋದ್ರಿಂದ ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೆ ಅಪ್ ಟು 80% ಡಿಸ್ಕೌಂಟ್ ಇದೆ ಅದಲ್ಲದೆ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ 30% ಡಿಸ್ಕೌಂಟ್ ಸಿಗುತ್ತೆ ಸೊ ಇದೇ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೋಬೇಕು ಅಂತ ಏನಿಲ್ಲ ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೋಬೇಕು ಅಂತಿದ್ರೆ ಅದನ್ನು ಟ್ರೆಲ್ಲಲ್ಲಿ ನೀವು ಸರ್ಚ್ ಮಾಡಿ ಶಾಪ್ ಮಾಡ್ಬೋದು ಮೋರ್ ದೆನ್ 1200 ಪ್ರಾಡಕ್ಟ್ಸ್ಗಳು ನಿಮಗೆ ಟ್ರೆಲ್ಲಲ್ಲಿ ಸಿಗುತ್ತೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟ್ ನಾನು ಮಾಮಾ ಅರ್ತ್ ಅವ್ರದ್ದು ಉಪ್ತನ್ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ಫೇಸ್ ಮಾಸ್ಕ್ ಅಪ್ಲೈ ಮಾಡಾಗಿದೆ ಇದನ್ನ ಒಂದು ಹಾಫ್ ಅನ್ ಅವರ್ ಹೀಗೆ ಬಿಡ್ತೀನಿ ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ನಾನು ಕೋಲ್ಡ್ ವಾಟರ್ ಅಲ್ಲಿ ಇಲ್ ನೋಡಿ ನನ್ನ ಪಾಪ ಬಂದಿದೆ ಇವಾಗ ಹೆಂಗ್ ಕಾಣಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಗುಮ್ಮ ತರ ಕಾಣಿಸ್ತಿಲ್ವಾ ನಿಜವಾಗ್ಲು ಗುಮ್ಮ
ನೋಡಿ ನಿಹಾಲ್ ಏನ್ ಮಾಡ್ತಿದ್ದಾನೆ ಅಂತ. ಏನ್ ಮಾಡ್ತಿದ್ಯಾ? ಏನ್ ಬರೀತಾ ಇದೀಯಾ? ತೋರ್ಸ ಹೆಂಗ್ ಬರ್ತಿದ್ಯಾ ಅಂತ. ನಿಹಾಲ್ನ ಇನ್ನು ಸ್ಕೂಲಿಗೆ ಸೇರಿಸಿಲ್ಲ, ಈ ವರ್ಷ ಹಾಕ್ಬೇಕು ಅವನಿಗೆ ಸ್ಕೂಲಿಗೆ. ಬಟ್ ಮನೇಲೆ ಎಷ್ಟಾಗುತ್ತಷ್ಟು ಬರ್ಸಕ್ ಟ್ರೈ ಮಾಡ್ತೀನಿ. ಎಲ್ಲ ಬರೀತಾನೆ, ಕಲರಿಂಗ್ ಕೂಡ ಮಾಡ್ತಾನೆ, ಪೇಂಟಿಂಗ್ ಮಾಡ್ತಾನೆ. ಮನೇಲಿ ಏನೇನು ಆಕ್ಟಿವಿಟೀಸ್ ಮಾಡಿಸ್ಬೋದು ಎಲ್ಲಾನು ಮಾಡಿಸ್ತೀನಿ. ನಾನೇನಾದರೂ ಆಫೀಸಿಗೆ ಹೋಗಿದ್ರೆ ಮನೇಲಿಲ್ಲ ಅಂತ ಅಂದರೆ ಸುನಿ ಕೂಡ ಬರೆಸ್ತಾರೆ, ಮತ್ತು ನನ್ನ ತಂಗಿ ಕೂಡ ತುಂಬಾ ಹೆಲ್ಪ್ ಮಾಡ್ತಾಳೆ ಅವನಿಗೆ ಬರ್ಸೋಕ್ಕೆ ಓದ್ಸೋಕ್ಕೆ ಎಲ್ಲ. ಎಲ್ಲ ಮಕ್ಕಳ ಥರ ಇವನು ಟಿ ವಿ ಫೋನ್ ಎರಡು ಜಾಸ್ತಿ ಯೂಸ್ ಮಾಡ್ತಾನೆ. ಸೊ ಆದಷ್ಟು ಅವನ್ನ ಎಂಗೇಜ್ ಆಗಿ ಇಡಕ್ಕೆ ಟ್ರೈ ಮಾಡ್ತೀನಿ. ಅವನಿಗೇನೆಲ್ಲ ಇಷ್ಟ ಆ್ಯಕ್ಟಿವಿಟೀಸ್ ಅದನ್ನು ಮಾಡಿಸ್ತೀನಿ. ಕಲರಿಂಗ್ ಆಗಿರ್ಬೋದು, ಅಥವಾ ಸ್ವಲ್ಪ ಹೊತ್ತು ಬರ್ಸೋದಾಗಿರ್ಬೋದು, ಅಥವಾ ನಾನು ಅಡುಗೆ ಮಾಡುವಾಗ ನನ್ನ ಜೊತೆ ಅವನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋದಾಗಿರ್ಬೋದು. ಈ ಥರ ಮಾಡೋದ್ರಿಂದ ಅವನು ಕೂಡ ಸ್ವಲ್ಪ ಟಿ ವಿ ಫೋನ್ ಯೂಸ್ ಮಾಡೋದು ಕಡಿಮೆ ಆಗುತ್ತೆ ಅಂತ. ಸೊ ನೀವು ಆಚೆ ಹೋಗಿದ್ರು ಇವಾಗ ನೋಡ್ಬೋದು ಅವ್ರು ಕೂಡ ವಾಪಸ್ ಬಂದಿದ್ದಾರೆ. ಸೊ ನಾನು ಚಪಾತಿ ಅರಿತಾ ಇದ್ದೀನಿ, ಅವ್ರು ಬೇಯಿಸ್ತಾ ಇದ್ದಾರೆ. ಸ್ನೇಹಲ್ ನೋಡ್ಬೋದು ನನಗೆ ಚಪಾತಿ ಹಿಟ್ಟನ್ನ ರೌಂಡ್ ರೌಂಡ್ ಮಾಡಿ ಕೊಡ್ತಾ ಇದ್ದ. ಸೊ ನಮ್ಮ ನೈಟ್ ರೂಟೀನ್ ಹೀಗಿರುತ್ತೆ. ಚಪಾತಿ ಆದಷ್ಟು ಬಿಸಿ ಬಿಸಿ ಇದ್ದಾಗ ತಿಂದ್ರೇ ಚೆನ್ನಾಗಿ ಅನಿಸುತ್ತೆ, ಆರಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಬೇಯಿಸಿದ ತಕ್ಷಣ ಸುನಿ ಊಟ ಮಾಡೋಕ್ಕೆ ಅಂತ ಹೋದರು. ಇವಾಗ ನಿಹಾಲ್ ಹೆಲ್ಪ್ ಮಾಡ್ತಾನೆ ನನಗೆ ಚಪಾತಿ ಬೇಯಿಸೋದಕ್ಕೆ. ಹಾಂ, ಫ್ಲಿಪ್ ಮಾಡೋದು ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಅವನಿಗೆ ನಾನು ಅಡುಗೆ ಮಾಡುವಾಗ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟ. ನಾನು ಹೆಲ್ಪ್ ಮಾಡಿಕೊಡ್ತೀನಿ ನನ್ನಮ್ಮ ನಿನಗೆ ಅಂತ ಬರ್ತಾನೆ ಅವನೇ. ಇದೆಲ್ಲ ಮಾಡಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಸುನಿದ್ ಊಟ ಆಗೋಗಿತ್ತು ಆಲ್ರೆಡಿ. ಸೊ ನಾನು ನಿಹಾಲ್ ಆಮೇಲೆ ಊಟ ಮಾಡಿದ್ವಿ. ಊಟ ಮಾಡಿ ಅವನು ನಮ್ಮ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಲ್ಕೊತಾನೆ. ಸೊ ಇದಾಗಿತ್ತು ನಮ್ಮ ನೈಟ್ ರೂಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವಾಗಲೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನಾನು ನಿಮ್ಮೆಲ್ರಿಗೂ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್.